ಎಸ್ ಅದು ಮಧ್ಯೆ ಕ್ಲಾರಿಟಿ ತಗೊಳ್ಳಿಲ್ಲ. ಯಶವಂತಪುರ ಕ್ಷೇತ್ರದಲ್ಲಿ ಈ ಬಾರಿ ಚುನಾವಣೆಯಲ್ಲಿ ಗೆಲುವು ನಂದೆ ಅಂತ ನೀವು ಹೇಳ್ತಿದ್ದೀರಿ, ಹಾಗಾದ್ರೆ ಅಂತರ ಏನಿರುತ್ತೆ ಅಂತ ಹೇಳ್ಬೋದಾ? ನಾನು ಪ್ರತಿ ಬೂತಲ್ಲೂ ಪ್ರತಿ ಲೀಡರ್ ಮನೆಗೂ ಹೆಚ್ಚು ಕಡಿಮೆ ಹೋದಂಥ ಸಂದರ್ಭದಲ್ಲಿ ಈ ಕಳೆದ ಮೂರುವರೆ ವರ್ಷದಲ್ಲಿ 19ರದ್ದು ಬೇರೆ, 19 ಜಸ್ಟ್ ಭಾರತೀಯ ಜನತಾ ಪಕ್ಷಕ್ಕೆ ಎಂಟ್ರ್ ಆಗಿದ್ದೆ. ಕೆಲವರು ಕಾಂಗ್ರೆಸ್ ಬಿಟ್ಟು ಅದಕ್ಕೆ ಹೋದ್ನಲ್ಲ ಅಂಥೇಳಿ ಅವರು ಮಾಡಲಿಲ್ಲ. ಆಗಲೂ ಕಾಂಗ್ರೆಸ್ ಜೆ ಡಿ ಎಸ್ಸು ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡು ಅಷ್ಟೊಂದು ಮತ ಅವರು ಪಡೆದರು, ನಮಗೂ ಅದು ಬತ್ತು. ಈ ಮೂರುವರೆ ವರ್ಷದಲ್ಲಿ ಒಂದು ಅವಕಾಶ ಇತ್ತು, ನಮ್ಮದೇ ಸರ್ಕಾರ, ಕೇಂದ್ರ ರಾಜ್ಯ ನಮ್ಮದೇ ಸರ್ಕಾರ ಇತ್ತು. ಕೋವಿಡ್ ಸಂದರ್ಭದಲ್ಲಿರ್ಬೋದು, ಬೇರೆ ಬೇರೆ ಡೆವಲಪ್ಮೆಂಟ್, ಒಂದು ವರ್ಷ ನೀಚಿಕಿರ್ಬೋದು, ಜನ ಹೇಳ್ತಕ್ಕಂಥದ್ದನ್ನು 70% ಕಂಪ್ಲೀಟ್ ಮಾಡಿದ್ದೇನೆ. ಜನ ಏನು ಮಾಡ್ತಾರೆ, ಕಾವೇರಿ ನೀರು ತರಬೇಕು ಅಂತ ಹೇಳಿದ್ರು, ತಗೊಂಡು ಬಂದಿದ್ದೇನೆ. ಯು ಜಿ ಡಿ ಮಾಡಿಸಿದ್ದು ಯು ಜಿ ಡಿ ಮಾಡಿಸಿದ್ರು. ಕ್ಷೇತ್ರದ ಎಲ್ಲ ರಸ್ತೆಗಳು, ಈಗ ಕೆಂಗೇರಿ ಉಪನಗರದಿಂದ 6 ಕಿಲೋಮೀಟ್ರ್ ವೈಟ್ ಟಾಪಿಂಗ್, 48 ಕೋಟಿ ನಮ್ಮದು ವೈಟ್ ಟಾಪಿಂಗ್ ಮಾಡಿಸ್ಬೇಕು ಅಂದರು, ಮಾಡಿಸಿದ್ದೇವೆ. ಈ ಥರದ್ದು ಹಾಸ್ಪಿಟ್ಲ್ಗಳು ಹೇಳಿದ್ರು, ಎಲ್ಲ ಹಾಸ್ಪಿಟ್ಲ್ಗಳು ಕೂಡ ಈ ಕೋವಿಡ್ ಸಂದರ್ಭದಲ್ಲಿ ಡೆವಲಪ್ಮೆಂಟ್ ಮಾಡಿಸಿದ್ದಾನೆ. ಆಮೇಲೆ ನಮ್ಮ ಕ್ಲಿನಿಕ್ಗಳು ಒಂದೊಂದು 7 ನಮ್ಮ ಕ್ಲಿನಿಕ್ ಸ್ಟಾಪ್ ಮಾಡಿಸಿದ್ದೇವೆ. ಕೆಲ ಲೇಡೀಸು ಯೋಗ ಭವನ ಅದು ಮಾಡಿಸಿ ಅಂತ ಕೇಳ್ತಾರೆ, ಕೆಲ ಲೇಡೀಸು ಧರ್ಮಸ್ಥಳ, ಮಂತ್ರಾಲಯ, ಮೈಸೂರು ಪ್ರವಾಸ ಅಂತ ಹೇಳಿದ್ರು. ಅವ್ರಿಗೆ ಅದೇ ಬೇಕಾದಂಥ ಪ್ರವಾಸ ಅಂದರೆ ಮತದಾರರು ಕೇಳಿದ್ದ ಕೊಟ್ಟಿದ್ದೀರಿ. ಮತದಾರರು ಏನು ಕೇಳ್ತಾರೆ ಹೆಚ್ಚು ಕಡಿಮೆ ಅದೆಲ್ಲ ಕೂಡ ಇಂಪ್ಲಿಮೆಂಟ್ ಮಾಡ್ತೀನಿ, ಫಸ್ಟ್ ಪ್ರಿಫರೆನ್ಸ್. ಬಟ್ ಇನ್ನೇನು ಬಾಕಿ ಉಳ್ಕೊಂಡೈತೆ, ಕಂಪ್ಲೀಟ್ ಏನೋ ಕೆಲಸ ಆಗ್ಬಿಟ್ಟಿರಲ್ಲ, ಇನ್ನೇನೋ ಬಾಕಿ ಇರುತ್ತೆ ಒಂದಷ್ಟು. ಒಂದು ಪರ್ಮನೆಂಟ್ ಈಗ 100 ತಳ್ಳಿದು ಪರ್ಮನೆಂಟಿಗೆ ಕಾವೇರಿ ನೀರು ಬರಬೇಕು. ಈಗ 2024 ಜನವರಿಗೆ ಬರ್ತದೆ, ಬಂದರೆ ಬಹುತೇಕ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ವಾರಕ್ಕೆ 2 ದಿವಸ 3 ದಿವಸ ಕಾವೇರಿ ನೀರು ಬರ್ತದೆ. ಬೇರೆ ಏನು ಕೇಳ್ತಾ ಇಲ್ಲ ಇತ್ತೀಚೆಗೆ ನಾನು ಹೋದಂಥ ಸಂದರ್ಭದಲ್ಲಿ, ನೀವು ರಸ್ತೆ ಮಾಡಿಸ್ಬೇಡಿ, ಬೇರೆ ಲೈಟ ಬೇಡ, ಏನು ಬೇಡ, ನಮಗೆ ಕುಡಿಯುವ ನೀರು ಶಾಶ್ವತ ಕೊಡಿಸಿ, ಎಷ್ಟು ಟ್ಯಾಂಕರ್ ಹೊಡೆದ್ರೂ ಆಗೋದಿಲ್ಲ, ಅದೊಂದು ಕೇಳ್ತಿದ್ದಾರೆ. ಅದಕ್ಕೆ ನೀರು ಬರ್ತಕ್ಕಂಥದಕ್ಕೆ ಗ್ರೌಂಡ್ ವರ್ಕ್ ಏನು ಮಾಡಬೇಕು, 100% ಕ್ಲಿಯರ್ ಆಗಿದೆ. ಪೈಪ್ ಲೈನ್ ಎಲ್ಲ ಕೂಡ ಆಗಿದೆ, ಎಂಟೈರ್ ಬೆಸ್ಕಾಮ್ ಅಂಡರ್ಗ್ರೌಂಡ್ ವರ್ಕು ಕೂಡ ಕಂಪ್ಲೀಟ್ ಆಗಿದೆ. ಮೇಲೆ ಪ್ರಾಬ್ಲಮ್ ಆಗೋದು ಅದೆಲ್ಲ ಕೂಡ ಆಗಿದೆ. ಮೂಲಭೂತ ಸೌಕರ್ಯ ಪ್ರಿಫರೆನ್ಸ್ ಏನು ಮಾಡಬೇಕು ಅದನ್ನು 70% ಕಂಪ್ಲೀಟ್ ಮಾಡಿದ್ದೇನೆ. ಕಂಪ್ಲೀಟ್ ಆಗಿದೆ ಹಾಗಾದ್ರೆ ಇಷ್ಟ ಆಗಿದೆ. ಎಸ್ ಸಾಗರ್, ಭಾಳ ವಿಶ್ವಾಸ ಇದೆ. ಅಂತರದ ನಂಬರ್ ಹೇಳಿಲ್ಲ ನಾನು 100 ಅಲ್ಲ ಅವ್ರಿಗೆ ಬಿಟ್ಟಿದ್ದೀನಿ, ನಾನು ಜನಗಳಿಗೆ ಬಿಟ್ಟಿದ್ದೀನಿ. ನಿಮ್ಗೆ ನಾನು ಇಷ್ಟು ವರ್ಷ ಸೇವೆ ಮಾಡಿ ನೀವು ಹೇಳಿದ್ದನ್ನೆಲ್ಲ ಮಾಡಿದ್ರೆ, ನಿಮ್ಗೆ ಅನುಕೂಲ ಆಗಿದ್ರೆ, ನಾನು ಅವೈಲೇಬಿಲಿಟಿ ನಿಮಗೆ ಸಿಕ್ಕಿದ್ರೆ, ನಿಮ್ಮ ಮೊಬೈಲ್ಗೆ ರೆಸ್ಪಾನ್ಸ್ ಮಾಡಿದ್ರೆ, ಮೂಲಭೂತ ಸೌಕರ್ಯನ ನಾನು ಒದಗಿಸಿದ್ರೆ, ಕೋವಿಡ್ ಕಷ್ಟಕಾಲದಲ್ಲಿ ನಿಮಗೆ ಸ್ಪಂದಿಸಿದ್ರೆ, ಅತ್ಯಧಿಕ ಬಹುಮತವನ್ನು ಈ ಸರ್ ಕೊಡಿ. ಕ್ರಮ ಸಂಖ್ಯೆ 5ಕ್ಕೆ ನೀವು ಒಂದು ಕಮಲದ ಗುರುತಿಗೆ 1 ಮತ ಒತ್ತಿದ್ರೆ 5 ವರ್ಷ ನಿಮ್ಮ ಸೇವೆ ನಾನು ಮಾಡ್ತೀನಿ. ಇಷ್ಟೇ ನಿಮಗೆ ಕ್ರಮ ಸಂಖ್ಯೆ 5 ಮತ ಹಾಕಿದ್ರೆ 5 ವರ್ಷ ಸೇವೆ ಮಾಡ್ತೀನಿ ಅಂತ ಸ್ಪಷ್ಟವಾಗಿ ಸೋಮಶೇಖರ್ ಹೇಳ್ತಾ ಇದ್ದಾರೆ.